ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರಿಗಾಗುತ್ತಿರುವ ತೊಂದರೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ಕಂದಾಯ ಇಲಾಖೆಯ ಭೂಮಾಪನ ಇಲಾಖೆಯಲ್ಲಿ ರೈತರಿಗೆ ಭಾರಿ ಶೋಷಣೆ ಮತ್ತು ಅನಗತ್ಯವಾಗಿ ವಿಳಂಬವಾಗುತ್ತಿದ್ದು ಕೂಡಲೇ ಸರಿಪಡಿಸಬೇಕು. ಫಸಲ್ ಭೀಮಾ ಯೋಜನೆಯಲ್ಲಿ ಹಣ ತುಂಬಿದ ರೈತರಿಗೆ ಕೂಡಲೇ ಪರಿಹಾರ ನೀಡಬೇಕು. ಸಿಂಧನೂರಿನ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಶೋಷಣೆ ನಿಲ್ಲಿಸಬೇಕು. ಜಿಲ್ಲೆಯ ಎಲ್ಲ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೂಟ್ ತೆಗೆಯುವುದು ತೂಕದಲ್ಲಿ ಮೋಸ. ಮನ ಬಂದಂತೆ ಕಮಿಷನ್ ಮುರಿಯುವುದು ನಡೆದಿದ್ದು ಕೂಡಲೇ ಕ್ರಮ ಜರುಗಿಸಬೇಕು. ಸೋಲಾರ್ ಮತ್ತು ಪವನ್ ವಿದ್ಯುತ್ ಹೇರಳವಾಗಿ ಉತ್ಪಾದನೆಯಾಗುತ್ತಿರುವುದರಿಂದ ರೈತರಿಗೆ ಸಮರ್ಪಕವಾಗಿ ಹಗಲು 10 ತಾಸು ವಿದ್ಯುತ್ ಪೂರೈಸಲು ಸರ್ಕಾರಕ್ಕೆ ಒತ್ತಾಯದ ವರದಿ ಸಲ್ಲಿಸಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ದಿನೇ ದಿನೇ ಹೆಚ್ಚಳವಾಗುತ್ತಿದ್ದು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಅವ್ರಿಗೆ ಆರ್ ಆರ್ ನಂಬರ್ ಕೊಟ್ಬಿಟ್ರೆ ಅವ್ರ ಜೀವ ಉಳಿಸಿದಾಗ ರೈತರು ಸರ್ ಜೀವ ಕಾಕೊಂಡ್ರೆ ಕೊಟ್ಟು ಹೋದ್ರೆ 30,000 ಕೊಡಪ್ಪ ನಾ ಮಾಡಿಸೋನು ಕೊಡೋದು ಈಗ ಸಾಕ್ಷಾಧಾರ ಕೊಡ್ತೀವಿ. ಅದು ಮುಂದಿನ ಭಾಳ ಸಮಸ್ಯೆ ಸರ್, ನಾವು ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಗಮನ ಇಡಿಸಿ ಡಿಸಿ ಅವ್ರ ಜೊತೆ ಮಾತಾಡಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀವಿ. ಒಂದು ವಾರದೊಳಗೆ ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಚಾಮ್ರಸ ಮಾಲಿಪಾಟೀಲ್, ರಾಜ್ಯ ಉಪಾಧ್ಯಕ್ಷ ಅಮರಣ್ಣ ಗುಡಿಹಾಳ್, ಜಿಲ್ಲಾ ಅಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗ್ಲದಾಳ್, ಅಬ್ದುಲ್ ಮಜೀದ್, ಬಸನ್ಗೌಡ ಮಲ್ಲನ ಮಡುಗು, ಮಲ್ಲಣ್ಣ ದಿನ್ನಿ, ದೇವರಾಜ್ ನಾಯಕ್, ಬೂದಯ್ಯ ಸ್ವಾಮಿ, ನಾರಾಯಣ್ ಸ್ವಾಮಿ ಸೇರಿದಂತೆ ಇತರರು ಇದ್ದರು.